ಸಂಜನಾ ಗಲ್ರಾಣಿ ಆಡಂ ಬಿದ್ದಪ್ಪ ನಿಂದನೆ ಪ್ರಕರಣ ಸಂಬಂಧ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ನ್ಯೂಸ್ ಫಾಸ್ಟ್ ಜೊತೆ ಸಂಜನಾ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಸಂಜನಾ ಈ ಸಂದರ್ಭದಲ್ಲಿ ಈ ಪ್ರಕರಣದ ಕುರಿತಂತೆ ಏನು ಹೇಳಿದ್ರು ಅನ್ನೋದನ್ನು ನೋಡೋಣ ನೆಟ್ಟಗೆ ಆ ಮನುಷ್ಯನ ಪರಿಚಯವೇ ಇಲ್ಲ ನನಗೆ ಮೊದಲಿಗೆ ಆ ಮನುಷ್ಯ ಯಾರು ಅನ್ನುವಂತಹ ಪರಿಚಯನೇ ಇಲ್ಲ ಅಂತ ಆಡಂ ಬಗ್ಗೆ ಮಾತನಾಡಿದ್ದಾರೆ ನಾನು ಏಳು ತಿಂಗಳ ಗರ್ಭಿಣಿ ನಾನು ನಿದ್ದೆನೇ ಮಾಡಿಲ್ಲ ಅಂತ ಸಂಜನಾ ಮಾತನಾಡಿದ್ದಾರೆ ನ್ಯೂಸ್ ಫಸ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನನ್ನ ಜೊತೆ ಚಾಟ್ ಮಾಡು ಅಂತ ನನಗೆ ಬೆದರಿಕೆ ಹಾಕ್ತಾನೆ ಅಂದರೆ ಆಡಮ್ ಸಂಜನಾ ಜೊತೆ ಚಾಟ್ ಮಾಡು ಅಂತ ಬೆದರಿಕೆ ಹಾಕ್ತಾನೆ ಶುಕ್ರವಾರ ರಾತ್ರಿ ಅವನು ಕುಡ್ದಿರಬಹುದು ಅಂತ ಅನಿಸುತ್ತೆ ಅಂತ ಸಂಜನಾ ನ್ಯೂಸ್ ಫಸ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಓಕೆ ಸಂಜನಾ ಜೊತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾತ್ನಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ಸಂಜನಾ ಏನು ಹೇಳಿದರು ನೋಡೋಣ ಓಪೇಶನ್ ನಟಿ ಸಂಜನಾ ಗರ್ಲಾನ್ ಅವರು ಆಡಮ್ ಬಿದ್ದಪ್ಪ ವಿರುದ್ಧವಾಗಿ ಇಂದ್ರನಗರ ಪೊಲೀಸ್ ಠಾಣೆಯಲ್ಲಿ ದೂರನ ಕೊಟ್ಟಿದ್ದಾರೆ ನಮ್ಮ ಜೊತೆ ನಟಿ ಸಂಜನಾ ಗರ್ಲಾನ್ ಇದ್ದಾರೆ ಮೇಡಮ್ ನಿನ್ನೆ ದೂರನ ಕೊಟ್ಟಿದ್ದರು ಏನಂತ ಹೇಳಿ ದೂರನ ಕೊಟ್ಟಿದ್ರು ಮೇಡಮ್ ಇದು ಆ್ಯಕ್ಚುಲಿ ಒನ್ ವೀಕಿನ ನಡೀತಾ ಇದೆ ನಡೆದಿದ್ದೀನಿ ನಡೆದಿದ್ದಂಗೆ ಹೇಳಿದ್ದೀನಿ ನನಗೆ ಈ ಮನುಷ್ಯ ಆ್ಯಕ್ಚುಲಿ ನೆಟ್ಟಿಗೆ ಪರಿಚಯನೂ ಇಲ್ಲ ನನಗೆ ಅವ್ರ ತಂದೆಯಿಂದ ಇವರು ಪರಿಚಯ ಇದಕ್ಕಿದ್ದಂಗೆ ನನಗೆ ಲಾಸ್ಟ್ ಫ್ರೈಡೆ ನೈಟು ಕಂಟಿನ್ಯೂಯಸ್ ಮೆಸೇಜಸ್ ಬರುತ್ತೆ ಆ್ಯಂಡ್ ಎಂಥ ಅಶ್ಲೀಲ ಮೆಸೇಜಸ್ ಅಂದರೆ ಒಂದು ಪದನೂ ನಾನು ಕ್ಯಾಮ್ರಾನಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು 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 ಕೀಳಿಮಠ ಮತ್ತು ಅಷ್ಟು ಅಶ್ಲೀಲ ಐ ಆಮ್ ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಮನೇಲಿದ್ದೀನಿ ಒಂದು ವಾರದಿಂದ ನಾನು ಮೈಗಿಲ್ಲ ಅದು ಆ ಮೆಸೇಜಸ್ ನನ್ನ ಕೈಯಲ್ಲೇ ಹಿಂಗೆ ಫೋನ್ ಹಿಡಿದು ರಿಂಗ್ ಆಗ್ತಾ ಇದ್ರೆ ನಾನು ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ ನನ್ನ ಫ್ಯಾಮ್ಲಿ ಜೊತೆ ನನ್ನ ಪಕ್ಕದಲ್ಲೇ ನನ್ನ ಹಸ್ಬೆಂಡು ಕೂತಿದ್ದಾರೆ ನನಗೆ ನನ್ನ ಪಾಡಿಗೆ ನಾನು ಇದ್ದೀನಿ ಆ್ಯಂಡ್ ಇವ್ರ ಹತ್ರ ನನ್ನ ನಂಬರ್ ಹೇಗಿದೆ ಅಂದ್ರೆ ಹನ್ನೆರಡು ಹದಿನೈದು ವರ್ಷ ಹಿಂದೆ ನಾನು ಅವ್ರ ತಂದೆ ತುಂಬ ಫ್ಯಾಷನ್ ಶೋಸ್ ಮಾಡ್ತಾ ಇರ್ತಾರೆ ನಾವೆಲ್ಲರೂ ಅಟೆಂಡ್ ಮಾಡಕ್ ಹೋಗ್ತೀವಿ ಅಥವಾ ಸ್ಟೇಜ್ ಮೇಲೆ ಭಾಗವಹಿಸಿ ವಾಕಿಂಗ್ ಮಾಡಕ್ ಹೋಗ್ತೀವಿ ತಂದೆ ಮತ್ತೆ ತಾಯಿ ತುಂಬ ಒಳ್ಳೆ ಮನುಷ್ಯರು ಪ್ರಸಾದ್ ಬಿದಪ್ಪ ಸರು ಕೆಲಸ ಆ ಕ್ಷಣನೇ ನಾನು ಹೇಳ್ದೆ ಅವ್ರಿಗೆ ನೋಡಿ ನನ್ಗೆ ಈ ತರ ಮೆಸೇಜ್ ಬರ್ತಾ ಇದೆ ಆ್ಯಂಡ್ ಅದು ಸಾಮಾನ್ಯ ಮೆಸೇಜು ಸ್ವಲ್ಪ ಕೆಟ್ಟ ಮೆಸೇಜ್ ಅಂದ್ರೆ ಇಗ್ನೋರು ಮಾಡ್ಬೋದು ಬಟ್ ಅದು ಎಷ್ಟು ಕೆಟ್ಟಿದ್ದಿದೆ ಅಂದ್ರೆ ಎಷ್ಟು ಕೆಟ್ಟಿದ್ದಿದೆ ಅಂದ್ರೆ ನನ್ನ ಮಾನಸಿಕವಾಗಿ ಡಿಸ್ಟರ್ಬೇ ಆಗೋಗಿದೆ ನೀವು ಓದಿದ್ರೆ ಬಹುಶಃ ತುಂಬಾ ಜನ ಹೇಳ್ತಾರೋ ಇಗ್ನೋರ್ ಮಾಡ್ಬಹುದಲ್ವಾ ಬಟ್ ನಮಗೆ ಅಂದ್ರೆ ಬಾಯಿಗೆ ಬಂದಂಗೆ ಅಥವಾ ಮನ್ಸಿಗೆ ಬಂದಂಗೆ ನಮ್ಗೆ ಯಾರಾದರೂ ಆಟಾಡ್ಸಕ್ ಬರ್ತಾರೆ ಮತ್ತು ನಾವು ಸುಮ್ಮನೆ ಎದ್ಬಿಡ್ಬೇಕಾ ನಮ್ಗೆ ಏನು ಒಂದು ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ ಅಂಡ್ ಅದು ನೇರವಾಗಿ ಸ್ವಾಭಿಮಾನಕ್ಕೆ ತಕ್ಕಂತ ಧಕ್ಕೆ ಹೊಡೆಯೋ ಒಂದು ಮೆಸೇಜಸ್ಸು ಅದ್ರಲ್ಲೂ ಥ್ರೆಟ್ಸು ಜೊತೆಗೆ ಥ್ರೆಟನಿಂಗ್ ಮುಗಿಸ್ಬಿಡ್ತೀನಿ ನಿನ್ನ ನಾನು ಏನೇ ಮಾಡಿದೀನಿ ನಿನಗೆ ನಾನು ನೀನು ಯಾರಂತಲೇ ನನಗೆ ಗೊತ್ತಿಲ್ಲ ಸಂಬಂಧನೇ ಇಲ್ಲ ಮುಗಿಸ್ಬಿಡ್ತೀನಿ ಸರಿಯಾಗಿ ಚಾಟ್ ಮಾಡೋದು ನನ್ನ ಜೊತೆ ಅಂದ್ರೆ ಅವ್ರ ತಂದೆ ನೀವು ಕೆಲವೊಂದಷ್ಟು ವರ್ಷಗಳ ಹಿಂದೆ ಫ್ಯಾಷನ್ ಶೋಗಳಲ್ಲಿ ಅಟೆಂಡ್ ಮಾಡಿದ್ರಿ ಈತ ಸದ್ಯ ಈತ ಅವ್ರ ಮಗ ಅವನಗೂ ನಿಮಗೂ ಪರಿಚಯ ಇಲ್ಲ ಕೂಡ ಯಾಕೆ ನಿಮ್ಗೆ ಈ ಥರ ಮೆಸೇಜ್ ಮಾಡ್ತಾನೆ ಅಂತ ಐ ಥಿಂಕ್ ಫ್ರೈಡೇ ನೈಟ್ ಇತ್ತು ರಾತ್ರಿ ಲೆವೆನ್ ಓ ಕ್ಲಾಕ್ ಟೈಮಲ್ಲಿ ನನಗೆ ಲಾಸ್ಟ್ ವೀಕ್ ಇದೆಲ್ಲ ಮೆಸೇಜಸ್ ಬಂದಿದೆ ಬಹುಶಃ ಕುಡ್ದಿರಬಹುದೇ ಅಂತ ಅಥವಾ ಯಾರು ಅಕ್ಕಪಕ್ಕದಲ್ಲಿ ಕೂತಿದ್ದಾರೆ ಅವ್ರ ಅಕ್ಕಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಯಾರು ದಿನ ಹಬ್ಸಿದಾರೆ ಗೊತ್ತಿಲ್ಲ ಅಂಡ್ ಅಂದ್ರೆ ನಿಜಕ್ಕೂ ಅದು ನಾನು ಇಗ್ನೋರ್ ಮಾಡದೇ ಇರೋ ಒಂದು ಸಂದರ್ಭ ಅಷ್ಟು ಥ್ರೆಟ್ಸ್ ಆಗೇ ಇತ್ತು ಒಬ್ಬ ಯಾರೋ ಕ್ಯಾಬ್ ಡ್ರೈವರ್ ನಿಮಗೆ ಕಾಲ್ ಮಾಡ್ತಾ ಇದ್ದೇಳಿ ಒಂದು ವಿಚಾರ ಬಂದಿತ್ತು ಇವಾಗ ಈ ವ್ಯಕ್ತಿ ಕೂಡ ಮಾಡಿದ್ದಾನೆ ಇಲ್ಲ ಒಂದ್ ಕಡೆ ಸಂಜಾನೇ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಇಲ್ಲ ಈಗ ಎಲ್ಲ ಟಾರ್ಗೆಟ್ ಆಗ್ತಾರೆ ಬಟ್ ಈಗ ನನ್ನ ಕೇಸಲ್ಲಿ ನಾನು ಇನ್ನೂ ನಾನು ಸಹಿಸ್ಕೊಳ್ಳೋ ಶಕ್ ಶಕ್ತಿ ನನ್ನಲ್ಲಿ ಇಲ್ಲ ಎಷ್ಟಂತ ಮೊಬೈಲ್ ನಂಬರ್ಗಳು ಚೇಂಜ್ ಮಾಡೋದು ಕನ್ನಡ ತೆಲುಗು ತಮಿಳ್ ಹಿಂದಿ ಎಲ್ಲ ರಾಜ್ಯಗಳಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ರೆ ಈಗ ಬಾಂಬೆನಲ್ಲಿ ಹೋಗ್ಬಿಟ್ಟು ಎಲ್ಲಾರಿಗೂ ತಿರ್ಗಾ ಸಿಗ್ಬಿಟ್ಟು ನಾನು ಮೊಬೈಲ್ ನಂಬರ್ ಕೊಡೋಕ್ಕಾಗುತ್ತಾ ಹೈದ್ರಾಬಾದಲ್ಲಿ ಮೊಬೈಲ್ ನಂಬರ್ ಕೊಡೋಕ್ಕಾಗತ್ತಾ ನನಗೆಲ್ಲ ವರ್ಕ್ ಕಾಂಟ್ಯಾಕ್ಟ್ಸ್ ಹೋಗುತ್ತೆ ಕಾಲ್ ಕೆಲಸದ ಅವಕಾಶಗಳು ನನಗೆ ನಾನು ಕಳ್ಕೊಬೇಕು ಅದು ಯಾಕೆ ಕಳ್ಕೊಬೇಕು ಇಂತಿಂತ ಅಂತಂತವರು ಮೆಸೇಜ್ ಮಾಡಿದ್ರೇನೆ ಸೊ ಈ ತರ ಟಾರ್ಗೆಟ್ ಆದರೆ ಹೆಣ್ಮಕ್ಳು ಆಕ್ಚುಲಿ ಏನ್ ಮಾಡ್ತಾರೆ ಓ ನಾವು ಮಾತಾಡಿದ್ರೆ ನಾವೇ ತಪ್ಪು ಅಂತ ಸಮಾಜ ಹೇಳುತ್ತೆ ಅಂತ ಹೆಣ್ಮಕ್ಳು ಮಾತಾಡಲ್ಲ ಬಟ್ ಈಗ ನನಗೆ ಸುಮ್ಮನೆ ಇದ್ದು ಅನುಭವಿಸಿ ಅನುಭವಿ ಅನುಭವಿಸಿ ನನಗೆ ಸಾಕಾಗೋಗಿದೆ ನಾವು ಯಾರ ತಂಟಕ್ಕೂ ಹೋಗಲ್ಲ ನಮ್ಮ ತಂಟಕ್ಕೆ ಬಂದ್ರೆ ಕಡೆದಾಗಿ ನಿಮ್ಮ ಫ್ಯಾನ್ಸ್ ಕೂಡ ಗಮನಿಸ್ತಿರ್ತಾರೆ ಎಲ್ಲ ಕಡೆ ನಿಮ್ಮ ಫ್ಯಾನ್ಸ್ ಇರ್ತಾರೆ ಅಂದ್ರೆ ಸೌತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ರ ನಿಮ್ ಫ್ಯಾನ್ಸ್ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಏನಿಲ್ಲ ಸೂಕ್ಷ್ಮವಾಗಿ ಸೋಷಿಯಲ್ ಮೀಡಿಯಾನ ಬಳಸಿ ಆ ಕಾಮೆಂಟ್ಸ್ ಅನ್ನೋ ಸೆಕ್ಷನ್ ನ ನೀವು ಎಷ್ಟು ಜವಾಬ್ದಾರಿಯಿಂದ ಬಳಸ್ತೀರಾ ಅಷ್ಟು ಒಳ್ಳೇದು ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಏ ಪ್ರಕಾರ ನೀವು ಬರೀ ಫೇಸ್ಬುಕ್ಕಲ್ಲಿ ಕಾಮೆಂಟಲ್ಲಿ ಏ ದಪ್ಪ ಆಗೋಗಿದ್ಯಾ ಕಣೆಲೇ ಅಂತ ಬರೆದ್ರು ಅದೂ ಒಂದು ಕ್ರೈಮ್ ಇದು ಗಮನಕ್ಕೆ ಇರಲಿ ಅಷ್ಟೇ ಮಾಡಿದ್ರು ಅದು ಒಂದು ಕ್ರೈಮ್ ಬಿಕಾಸ್ ಅದು ಯಾರಿಗೂ ಅವಮಾನಿಸ್ತಾ ಇದ್ದೀರಾ ಯಾರಿಗೋ ಧಕ್ಕೆ ಮಾಡ್ತಾ ಇದಾರೆ ಯಾರೋ ದಪ್ಪ ಆಗಿದ್ದಾರೆ ಯಾರೋ ಸಣ್ಣ ಆಗಿದ್ದಾರೆ ಅವ್ರು ಅವ್ರ ಮನೆ ಊಟ ತಿಂತ ಇದ್ದಾರೆ ರೀ ನಿಮಗೆ ಯಾಕೆ ಅಂದರೆ ನಿಮಗೆ ಮಿತಿಯಲ್ಲಿ ರೀ ಇದ್ಯಾಕೆ ಮಾಡ್ತೀರಾ ಅದ್ ಮಾಡಿ ಅದ್ಯಾಕೆ ಮಾಡ್ತೀರಾ ಇದು ಮಾಡಿ ಅಂತ ಸೋಷಿಯಲ್ ಮೀಡಿಯಲ್ಲಿ ಹೋಗ್ಬಿಟ್ಟು ಪಬ್ಲಿಕ್ಕಲ್ಲಿ ಕಮೆಂಟ್ ಮಾಡಿಬಿಟ್ಟು ಯಾರಿಗೂ ಆರ್ಡರ್ ಮಾಡೋದು ಅಥವಾ ಯಾರಿಗೂ ಅವಮಾನಿಸೋದು ಪ್ರಶ್ನಿಸೋದು ಯಾರಿಗೂ ಅಧಿಕಾರ ಇಲ್ಲ ಯೋಚನೆ ಮಾಡಿ ಮಾಡಿ ಸೈಬರ್ ಕ್ರೈಮ್ ಅದ್ಭುತವಾಗಿ ಸ್ಟ್ರಾಂಗ್ ಇದೆ ನನಗೆ ಆಯಿತು ಆ್ಯಕ್ಚುಲಿ ಡಿ ಸಿ ಪಿ ಈಸ್ಟ್ ಅವರು ತುಂಬ ಸಪೋರ್ಟ್ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಮತ್ತು ನಮ್ಮ ಇಂದಿರಾನಗರ್ ಪೊಲೀಸ್ ಸ್ಟೇಷನ್ ರಾಣಿಯಿಂದನೂ ನನಗೆ ಇನ್ಸ್ಪೆಕ್ಟರ್ ಅವರು ತುಂಬ ಸಪೋರ್ಟ್ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ನನ್ನ ಲಾಯರ್ ಆಗಿರೋ ನೀತು ಸಂದೀಪ್ ಅವರು ತುಂಬ ಸಪೋರ್ಟ್ ಮಾಡಿದ್ರು ಮೆಸೇಜಸ್ ನೋಡಿಬಿಟ್ಟು ಸಂಜನಾ ಅವರೇ ನಾನು ಬಿಟ್ಬಿಡೋಣ ಸರ್ ಅಂತ ನಾನು ಸಂದೀಪ್ ನನ್ನ ಲಾಯರಿಗೆ ಹೇಳಿದರೆ ಇವರಿಗೆಲ್ಲ ಬಿಡಬಾರ್ದು ಮೇಡಮ್ ಇವಾಗ ನೀವೊಬ್ರು ಆಕ್ಟ್ರೆಸ್ ನೀವು ಇದನ್ನೆಲ್ಲ ಫೇಸ್ ಮಾಡ್ತಿರೋ ಕಂಪ್ಲೇಂಟ್ ಕೊಡ್ತೀರಾ ಎಷ್ಟೋ ಜನ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಹೆಣ್ಮಕ್ಳಿಗ್ ಆಗಿರ್ಬೋದು ಅವರೆಲ್ಲ ಅಲ್ಲಿಂದ ಇಗ್ನೋರ್ ಮಾಡ್ಬಿಡ್ತಾರೆ ಎಲ್ಲಿ ಮುಂದೆ ಹೋದ್ರೆ ನಮ್ಗೆ ತಪ್ಪಾಗಿ ತಿಳ್ಕೊಳ್ತಾರೆ ಅಂತ ಹೇಳಿ ಆತರ ಹೆಣ್ಮಕ್ಳಿಗೆ ಈ ರೀತಿಯಾಗಿ ಸಮಸ್ಯೆಗಳು ಯಾರು ಎದುರಿಸಿರ್ತಾರೆ ಅಂತವ್ರಿಗೆ ಹೇಳಕ್ಕೆ ಇಷ್ಟಪಡ್ತಿರ ಮೇಡಮ್ ಫಸ್ಟ್ ಯಾರ ಸಹವಾಸಕ್ಕೂ ಹೋಗಬೇಡಿ ಆದಷ್ಟು ಯಾರು ಸಹವಾಸಕ್ಕೂ ಹೋಗಬೇಡಿ ಇಲ್ಲಿ ನಾನು ಯಾರು ಸವಾಸಕ್ಕೆ ಹೋಗಿಲ್ಲ ಹನ್ನೆರಡು ವರ್ಷ ಹಿಂದೆ ಯಾರ ಮುಖಾನೋ ನೋಡಿದ್ದೀನಿ ಅವ್ರು ಬಂದ್ಬಿಟ್ಟು ನನಗೆ ಈ ತರ ಒಂದು ಹಲ್ಲೆ ಮಾಡ್ತಾರೆ ಅಂದರೆ ನಾನು ಏನಂತ ಮಾಡಬೇಕು ಅದು ನನ್ನ ಗಂಡ ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ ಏನ್ ಅಂದ್ಕೊಳ್ತಾರೆ ಯಾರಾದರೂ ಜೆಂಟ್ಸ್ ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ಇವ್ರಿಗೂ ಅವ್ರಿಗೆ ಏನೋ ಸಂಬಂಧ ಇದೆ ಅದಕ್ಕೆ ಅವ್ರನ್ನ ಹಲ್ಲೆ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ ಬಟ್ ನನ್ನ ಗಂಡಂಗೆ ನನ್ನ ಬಗ್ಗೆ ಪ್ರತಿಯೊಂದು ಗೊತ್ತು ಇಂಚಿಂಚು ಗೊತ್ತು ದೇವ್ರ ತರ ಮನುಷ್ಯ ಏನಿಲ್ಲಮ್ಮ ಯಾವನೋ ಲೂಸು ಬಿಡು ಅಂತ ಹೇಳಿದ್ರು ಬೇರೆ ಹೆಣ್ಮಕ್ಳಿದ್ರೆ ಏನು ಪರಿಸ್ಥಿತಿ ಆಗೋದವ್ರದ್ದು ಸೊ ಖಂಡಿತವಾಗ್ಲೂ ಜೋಪಾನವಾಗಿರಿ ಆ್ಯಂಡ್ ಡೋಂಟ್ ಎಂಟರ್ಟೈನ್ ಪೀಪಲ್ ಹೂ ವಿಲ್ ಅಬ್ಯೂಸ್ ಯು ಫಿಸಿಕಲಿ ಆರ್ ಆನ್ ಮೆಸೇಜ್ ಆರ್ ಆನ್ ಕಾಲ್ ಅದನ್ನು ಅಲ್ಲಿಗಲ್ಲೇ ಚಿಕ್ಕದಿದ್ದಾಗಲೇ ಕಟ್ ಮಾಡಿಬಿಡಿ ಆ್ಯಂಡ್ ಯಾರಾದರೂ ಮೇಲೆ ಏರಿದ್ರೆ ಕಾನೂನು ತುಂಬ ಇದೆ ದಯವಿಟ್ಟು ಅವ್ರ ಮೇಲೆ ಕ್ಷಮೆ ತಗೊಳ್ಳಿ ಇದಿಷ್ಟು ನಟಿ ಸಂಜನಾ ಅವರು ಹೇಳ್ತಿರುವಂತ ಮಾತು ಅಂದ್ರೆ ಆಡಮ್ ಬಿದ್ದಪ್ಪ ಏನಿದೆ ಆತನಿಗೂ ನನಗೂ ಇಲ್ಲ ಕೆಲವೊಂದಷ್ಟು ವರ್ಷಗಳ ಹಿಂದೆ ಅವರ ತಂದೆಯವರ ಜೊತೆ ಫ್ಯಾಷನ್ ಶೋಗಳಲ್ಲಿ ಸಂದರ್ಭದಲ್ಲಿ ಆತನನ್ನ ಮೊಬೈಲ್ ನಂಬರ್ ಅನ್ನ ಪಡ್ಕೊಂಡಿರಬಹುದು ಯಾರೇ ಆಗ್ಲಿ ಕೂಡ ಈ ರೀತಿಯಾದಂತ ಕೃತ್ಯಗಳನ್ನ ಮಾಡಿದಾಗ ಯಾರು ಕೂಡ ಹಿಂಜರಿ ಬಿಡಿ ಹೋಗಿ ಪೊಲೀಸ್ ಠಾಣೆಗೆ ದೂರನ ಕೊಡಿ ಅಂತೇಳಿ ಬಹುಭಾಷಾ ನಟಿ ಸಂಜನಾ ಅವರು ಹೇಳ್ತಿರುವಂತದ್ದು ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಶಿವಕುಮಾರ್ ನ್ಯೂಸ್ ಫಸ್ಟ್ ಬೆಂಗಳೂರು